ಮನೆ ಮುಂದೆ ಸ್ವಸ್ತಿಕ್ ಚಿಹ್ನೆ ಬಳಸಿದ್ದಕ್ಕೆ ಜೈಲು ಶಿಕ್ಷೆ ಸೌದಿ ಅರೇಬಿಯಾದಲ್ಲಿ ಹಿಂದೂ ಕುಟುಂಬಕ್ಕೆ ಸಂಕಷ್ಟ. ಯೇಸುವಿಗೆ ಸ್ವಸ್ತಿಕ್ ಸಿಂಬಲ್ ಹಿಂದೂಗಳಿಗೆ ಪವಿತ್ರ, ಹಿಂದೂಗಳ ಸಂಕೇತ ಅಂತ ಎಲ್ಲರೂ ಭಾವಿಸ್ತೀವಿ. ಅದು ಹೌದು ಕೂಡ. ಸ್ವಸ್ತಿಕ್ ಸಿಂಬಲ್ ಇರುತ್ತೆ. ಆ ಸಿಂಬಲ್ ಅನ್ನು ಬಹುತೇಕ ಹಿಂದೂ ಬಾವುಟಗಳಲ್ಲಿ, ನಮ್ಮ ಕೇಸರಿ ಬಾವುಟಗಳಲ್ಲಿ ಅಥವಾ ಮನೆಗಳ ಮುಂದೆ ಸ್ವಸ್ತಿಕನ್ನು ಬಳಸೋದು ಕಾಮನ್ನು. ಹಿಂದೂಗಳು ಯಾರು ಇರ್ತಾರೋ ಅವರೆಲ್ಲ ಸ್ವಸ್ತಿಕ್ ಸಿಂಬಲನ್ನು ಬಳಸ್ತಾರೆ, ಅದರಲ್ಲೇನು ವಿಶೇಷತೆ ಇಲ್ಲ. ಆದರೆ ಇದೇ ರೀತಿ ಅಪಾರ್ಟ್ಮೆಂಟ್ನಲ್ಲಿ ಒಬ್ಬ ಹಿಂದೂ ಕುಟುಂಬ ತಮ್ಮ ಮನೆ ಮುಂದೆ ಸ್ವಸ್ತಿಕ್ ಸಿಂಬಲನ್ನು ಬಳಸಿದ್ದಕ್ಕೆ ಈಗ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದಾರೆ. ಇದೇನಪ್ಪ ಇದು ಸ್ವಸ್ತಿಕ್ ಸಿಂಬಲ್ ಮನೆ ಮುಂದೆ ಬಳಸಿದ್ದಕ್ಕೆ ಜೈಲಿಗೆ ಹಾಕ್ಬಿಟ್ರಾ ಅಂತ ನಿಮ್ಗೆ ಅನಿಸ್ಬೋದು. ಎಸ್, ಆ ರೀತಿಯ ಒಂದು ಘಟನೆ ಆಗಿದೆ. ಈ ಘಟನೆ ಭಾರತದಲ್ಲ, ಸೌದಿ ಅರೇಬಿಯಾದಲ್ಲಿ ಈ ಒಂದು ಘಟನೆ ಆಗಿದೆ. ತೆಲುಗು ಕುಟುಂಬ, ಆಂಧ್ರದವರು, ಸೌದಿ ಅರೇಬಿಯಾದ ಪೂರ್ವ ಪ್ರಾಂತಕ್ಕೆ ಹೋಗಿದ್ರು. ಇತ್ತೀಚೆಗಷ್ಟೇ ಅವರು ಆಂಧ್ರದಿಂದ ಸೌದಿ ಅರೇಬಿಯಾಕ್ಕೆ ಹೋಗಿದ್ರು, ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಈ ವೇಳೆ ಅವರು ಮನೆ ಮುಂದೆ ಒಂದು ಸ್ವಸ್ತಿಕ್ ಸಿಂಬಲನ್ನು ಹಾಕಿದ್ರು ಮನೆಯ ಎಂಟ್ರೆನ್ಸಲ್ಲಿ, ಅಪಾರ್ಟ್ಮೆಂಟ್ನಲ್ಲಿ. ಸೊ ಈಗ ನೋಡಿದಾಗ ನೆರೆ ಮನೆಯವರು ನೋಡಿ ಏನಪ್ಪ ಇದು ಸ್ವಸ್ತಿಕ್ ಸಿಂಬಲ್ ಹಾಕಿದ್ದು, ಯಾವ ಏನು ಸಿಂಬಲ್ ಇದು ಅಂತ ಡೌಟ್ ಬಂತು ಅವರಿಗೆ. ತಕ್ಷಣ ನೆನಪಾಗಿದ್ದು ಹಿಟ್ಲರ್ ಸಿಂಬಲ್ ಕೂಡ ಸ್ವಸ್ತಿಕ್ ಸಿಂಬಲನ್ನೇ ಹೋಲಿಕೆ ಮಾಡ್ತಾರೆ ಇತ್ತು. ಬಟ್ ಅದು 45 ಡಿಗ್ರಿ ವಾಲ್ ಇತ್ತು, ಅಂದರೆ ನಮ್ಮದು ಸ್ಟ್ರೈಟ್ ಆಗಿದೆ ಸ್ವಸ್ತಿಕ್ ಸಿಂಬಲ್, ಅದು ಕ್ರಾಸ್ ಆಗಿತ್ತು. ಆ ಬೇರೆ ಕುಟುಂಬದವರು, ಹಿಂದೂ ಕುಟುಂಬದ ಈ ಸ್ವಸ್ತಿಕ್ ಸಿಂಬಲನ್ನು ತಪ್ಪಾಗಿ ಅರ್ಥೈಸಿ ಏನು ಹಿಟ್ಲರ್, ಜರ್ಮನಿಯ ಹಿಟ್ಲರ್ನ ನಾಜಿಯನ್ನು ಬೆಂಬಲಿಸುವಂಥ ಒಂದು ಸಿಂಬಲ್ ಇದು ಅಂದ್ಬಿಟ್ಟು ಹೋಗಿ ದೂರು ಕೊಟ್ಟರು ಪೊಲೀಸವ್ರಿಗೆ. ತಕ್ಷಣ ಪೊಲೀಸರು ಬಂದು ನಾಜಿ ಒಂದು ಪಂಥಕ್ಕೆ ಬೆಂಬಲವನ್ನು ಕೊಡ್ತಾಯಿದ್ದೀನಿ, ನೀನು ಹಿಟ್ಲರ್ ನಾಜಿಯನ್ನು ಬೆಂಬಲಿಸ್ತಾ ಇದ್ದೀಯ ಅಂದ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡ್ರು. ಗುಂಟೂರಿನವರು ಎಂ ಅರವಿಂದ್ ಅಂತ ಅವರು, ಸೊ ಇಂಜಿನಿಯರ್ ಆಗಿದ್ದರು. ಅವ್ರು ಎತ್ಕೊಂಡೋಗಿ ಅರೆಸ್ಟ್ ಮಾಡಿಬಿಟ್ರು. ಅವ್ರು ಎಷ್ಟು ಹೇಳಿದ್ರು ಕೂಡ ಕೇಳಲೇ ಇಲ್ಲ. ಇಲ್ಲಪ್ಪ ಅದು ನಾಜಿ ಅಲ್ಲ, ಹಿಟ್ಲರ್ದಲ್ಲ ಸಿಂಬಲ್, ಅದು ನಮ್ಮ ಹಿಂದೂ ಸಿಂಬಲ್, ಅದು ಸ್ವಸ್ತಿಕ್ ಅಂತ ಕರೀತಾರೆ, ನೀವು ನಾನೇನು ತಪ್ಪು ಮಾಡಿಲ್ಲ, ನಮ್ಮ ಸಿಂಬಲ್ ಹಿಂದೂಗಳ ಸಿಂಬಲ್ ಅದು ಅಂತ ಕೇಳಿದ್ರು ಕೂಡ ಅವರು ತಲೆ ಕೆಡ್ಸ್ಕೊಳ್ಳೋಲ್ಲ, ಎತ್ಕೊಂಡೋಗಿ ಜೈಲಿಗೆ ಹಾಕಿದ್ರು. ಕೊನೆಗೆ ಅವರ ಪತ್ನಿ ಗೊತ್ತಿರ್ತಕ್ಕಂಥ ಅಲ್ಲಿ ಹಿಂದೂ ಮುಖಂಡರ ಜೊತೆಗೆ ಭಾರತೀಯ ಸಮುದಾಯದ ಮುಖಂಡರನ್ನ ಸಂಪರ್ಕ ಮಾಡಿ ಸಂಬಂಧಪಟ್ಟವ್ರಿಗೆ ಹೇಳಿ ಜೈಲಿಂದ ಬಿಡುಗಡೆಗೊಳ್ಸ್ಕೊಂಡ್ಬಂದರು. ಜೊತೆಗೆ ಭಾರತೀಯ ರಾಯಭಾರಿ ಕಚೇರಿಯನ್ನು ಸಂಪರ್ಕಿಸಿ ಈ ಥರ ಎಡವಟ್ಟಾಗಿದೆ, ನಾವು ನಾಜಿಯನ್ನು ಬೆಂಬಲಿಸಿಲ್ಲ, ಇಂದು ನಮ್ಮ ಸ್ವಸ್ತಿಕ್ ಸಿಂಬಲನ್ನು ಬಳಸಿದ್ದು ಮನೆ ಮುಂದೆ, ಅದನ್ನು ತಪ್ಪಾಗಿ ಅರ್ಥೈಸ್ಕೊಂಡು ಅರೆಸ್ಟ್ ಮಾಡಿದ್ದಾರೆ ಅಂತ ತಿಳಿಸಿದಾಗ ಕೊನೆಗೂ ಅವ್ರನ್ನ ಕನ್ವಿನ್ಸ್ ಮಾಡಿ ಇದು ನಾಜಿ ಅಲ್ಲಪ್ಪ, ಇದು ಹಿಂದೂ ಸಂಪ್ರದಾಯದ ಒಂದು ಮಂಗಳ ಅಂದರೆ ಶುಭ ಸೂಚಕವಾದ ಸಿಂಬಲ್ ಇದು ಅಂತ ಹೇಳಿದಾಗ ಸೊ ಬಂಧಿಸಿದ್ದನ್ನು ಬಿಡುಗಡೆ ಮಾಡಿದ್ದಾರೆ. ನೋಡಿ, ಒಂದು ಸಿಂಬಲ್ಲು, ಹಿಂದೂ ಸಿಂಬಲ್ಲು ಸ್ವಸ್ತಿಕ್ಕು, ಅದನ್ನ ಬೇರೆಯವ್ರು ಗೊತ್ತಿಲ್ಲದೇ ಈ ಥರ ಅಪಾರ್ಥ ಮಾಡಿಕೊಂಡು ವಿನಾಕಾರಣ ನಮ್ಮ ಭಾರತೀಯ ಹಿಂದೂ ವ್ಯಕ್ತಿಯನ್ನು ಅರೆಸ್ಟ್ ಮಾಡೋಂಥ ಘಟನೆ ಸೌದಿ ಅರೇಬಿಯಾದಲ್ಲಿ ಆಗಿತ್ತು. ಕೊನೆಗೆ ಕನ್ವಿನ್ಸ್ ಮಾಡಿ ಅದು ಆ ಥರ ಅಲ್ಲ, ಈ ಥರ ಅಂತ ಹೇಳಿದಾಗ ಬಿಡುಗಡೆ ಮಾಡಿದರೆ. ನಿಮ್ಮ ಪ್ರಕಾರ ವೀಕ್ಷಕರೇ, ಈ ಥರ ಎಡವಟ್ಟುಗಳು ಆಗ್ತಾ ಇರ್ತವೆ. ಸೊ ಬೇರೆ ದೇಶಕ್ಕೆ ಹೋದಾಗ ಜಾಗೃತವಾಗಿರಿ. ಈ ಒಂದು ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.